ಜೀ ಕನ್ನಡ ನ್ಯೂಸ್ ವರದಿಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಇರುವಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಹೊಸಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ DC MS ದಿವಾಕರ್ ಭೇಟಿಯನ್ನು ಕೊಟ್ಟಿದ್ದಾರೆ. MCH ಆಸ್ಪತ್ರೆಯಲ್ಲಿ ಮಗುವಿನ ಸಾವಿನ ಬಗ್ಗೆ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಮಗುವಿನ ಸಾವಿಗೆ ನ್ಯಾಯ ಕೊಡಿಸಿ ಅಂತೇಳಿ ಕೇಳಿಕೊಂಡಿತ್ತು. DHO ಶಂಕರ್ ನಾಯಕ್ ಡಾಕ್ಟರ್ ಸಲೀಂಗೆ ಜಿಲ್ಲಾಧಿಕಾರಿ ನೋಟಿಸನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿಕಿತ್ಸೆ ಕೊಠಡಿ ಏನಿದೆ, ಆಸ್ಪತ್ರೆಯಲ್ಲಿನ ವಾರ್ಡ್ಗಳೇನಿದೆ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ರೋಗಿಗಳ ಜೊತೆಯಲ್ಲಿ DC ಸಾಹೇಬರು ಮಾತುಕತೆಯನ್ನು ನಡೆಸಿದ್ದಾರೆ. ಜೀ ಕನ್ನಡ ನ್ಯೂಸ್ನಲ್ಲಿ MCH ಆಸ್ಪತ್ರೆಯಲ್ಲಿ ಮಗುವಿನ ಸಾವಿನ ಸಂಬಂಧ ವರದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಜವಾಬ್ದಾರಿಯುತ ಮಾಧ್ಯಮವಾಗಿ ಪ್ರಶ್ನೆಯನ್ನು ಮಾಡಿದ್ವಿ, ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಕಾರ್ಯವೈಖರಿ ಆಗ್ತಾ ಇದೆ, ಯಾವೆಲ್ಲ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯನ್ನು ತೋರ್ತಾ ಇದ್ದಾರೆ ಎನ್ನುವುದಾಗಿ ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆಗಿತ್ತು. ನಮ್ಮ ಸುದ್ದಿಯಿಂದ ಎಚ್ಚೆತ್ತುಕೊಂಡಂಥ ಆಡಳಿತ ವರ್ಗ ಈಗ ಅಲರ್ಟ್ ಆಗಿದೆ. ಜಿಲ್ಲಾಧಿಕಾರಿ MS ದಿವಾಕರ್ ಅವರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ DHO ಹಾಗೆಯೇ ಡಾಕ್ಟರ್ಗೂ ಕೂಡ ಜಿಲ್ಲಾಧಿಕಾರಿ ನೋಟಿಸನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬರೀ ನೋಟಿಸನ್ನು ಕೊಡುವಂಥ ಕೆಲಸ ಮಾತ್ರ ಆಗಿಲ್ಲ, ಆಸ್ಪತ್ರೆಯಲ್ಲಿ ಸುತ್ತಾಡಿದ್ದಾರೆ DC ಸಾಹೇಬರು, ರೋಗಿಗಳನ್ನು ಮಾತನಾಡಿಸಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಸ್ವಚ್ಛತೆ ಆಗಿರಬಹುದು, ಚಿಕಿತ್ಸೆ ಹೇಗಿದೆ, ಅಲ್ಲಿ ಅಡ್ಮಿಟ್ ಆಗಿರುವಂಥ ರೋಗಿಗಳನ್ನು ಕೂಡ ಮಾತನಾಡಿಸಿದ್ದಾರೆ, ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಗಮನಿಸಿದ್ದಾರೆ. ಹಾಗೆಯೇ ವೈದ್ಯರು ರೋಗಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ, ಯಾರಾದರೂ ಲಂಚ ಕೇಳಿದರೆ ನನಗೊಂದು ಕರೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಏನೇನು ಸ್ಪೆಸಿಫಿಕ್ ಹೇಳಿರ್ಬೇಕು ಅಷ್ಟು ಕೊಡ್ತಾರೆ, ಅವ್ರು ಏನು ಸ್ಪೆಷಲ್ ಇದಾರೋ, ಯಾವ್ಯಾವ ಬೆಸ್ಟ್ ಮೆಡಿಸಿನ್ ಬರೀ ಬರೆಯವ ಯಾವ ಹೊರಗಡೆ ಶುಗರ್ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆಸ್ಪತ್ರೆಯಲ್ಲಿದ್ದಂಥ ಅವ್ಯವಸ್ಥೆ ಬಗ್ಗೆ ಎಳೆಯಳಿಯಾಗಿ ನಮ್ಮ ವಾಹಿನಿಯಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸದ್ಯ ಆಡಳಿತ ವರ್ಗ ಎಚ್ಚೆತ್ತುಕೊಂಡಿದೆ, ಜಿಲ್ಲಾಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ತರಾಟೆಗೆ ತೆಗೆದುಕೊಂಡ್ರು, ಆಸ್ಪತ್ರೆಯಲ್ಲಿ ಏನಾಯಿತು ಆ್ಯಕ್ಚುಲಿ? ಸಂಪತ್ ಈಗ ಜೀ ಕನ್ನಡ ನ್ಯೂಸ್ನ ಇಂಪ್ಯಾಕ್ಟ್ ಕೂಡ ಇದಾಗಿದೆ ಅಂತ ಹೇಳ್ಬೋದು. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನೊಂದು ಮಗು ಸಾವನ್ನು ಕೂಡ ಸಂಭವಿಸಿತ್ತು. ಆ ನಂತರದಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯರಿಗೆ ಕೂಡ ನೋಟಿಸ್ ಕೂಡ DHO ಕೊಟ್ಟಿದ್ರು. ನಂತರದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದಂಥ ಡಾಕ್ಟರ್ ಸಲೀಂ ಅವ್ರನ್ನ ಕೂಡಲಿಗೆ ಕೂಡ ವರ್ಗ ಆಗುತ್ತೆ. ಆ ನಂತರದಲ್ಲಿ DC ಆಗಿರ್ತಕ್ಕಂಥ MS ದಿವಾಕರ್ ಅವರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೋಗಿಗಳ ಜೊತೆ ಒಂದಿಷ್ಟು ಮಾತುಕತೆಯನ್ನು ಆಡ್ತಾರೆ, ಹೃದಯಗಳಿಗೆ ಭೇಟಿ ಕೊಡ್ತಾರೆ, ಸ್ವಚ್ಛತೆಯನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಮತ್ತು ಏನು ಅತ್ಯಾಧುನಿಕ ತಂತ್ರಜ್ಞಾನಗಳು ಏನಿದಾವೆ, ಸಪೋಸ್ ECG ಆಗಿರ್ಬೋದು, ಈ ತರದಾದಂಥದ್ದು ಒಂದಿಷ್ಟು ಕೊರತೆ ಇರೋ ಕಾರಣ ಅವುಗಳನ್ನು ಕೂಡ ಅಪ್ಗ್ರೇಡ್ ಮಾಡ್ಲಿಕ್ಕೆ ಕೂಡ ಒಂದಿಷ್ಟು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಈ ನಿಟ್ಟಿನಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಣದೇ ಇರತಕ್ಕಂತಹ ಆಸ್ಪತ್ರೆಗಳಿಗೆ ಕೂಡ DC ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ವಿತರಣಾ ವಾಹಿನಿಯಲ್ಲಿ ಪ್ರಸಾರವಾದಂತಹ ಸುದ್ದಿಯ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ಯಾರಾದ್ರೂ ಏನಾದ್ರೂ ಲಂಚ ಕೇಳಿದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತನ್ನಿ ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ DC ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದಿಷ್ಟು ನಿಜವಾಗಿ ಕೂಡ ಅಧಿಕಾರಿಗಳು ಕೂಡ ಒಂದಿಷ್ಟು ಎಚ್ಚರಗೊಂಡಿದ್ದಾರೆ. ಬರ್ತಕ್ಕಂಥ ರೋಗಿಗಳಿಗೂ ಕೂಡ ಒಂದಿಷ್ಟು ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ, ಅವ್ರಿಗೂ ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಏನಾದ್ರೂ ನಿಮ್ಗೆ ತೊಂದರೆಗಳು ಕಂಡು ಬಂದಲ್ಲಿ ಸ್ವತಃ ನನ್ನ ನಂಬರ್ಗೆ ಕರೆ ಮಾಡಿ ಅನ್ನುವಂತಹ ಮಾತುಗಳನ್ನ ದಿವಾಕರ್ ಅವರು ಹೇಳಿರ್ತಕ್ಕಂಥದ್ದು ಇದು ಜೀ ಕನ್ನಡ ನ್ಯೂಸ್ನ ಬಹುದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸಂಪೂರ್ಣ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ. ರಾಕ್ಷಸರು ನಾನು ಎಷ್ಟು ಬದಲಾವಣೆ ಮಾಡಿದ್ರು ಆಟ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.